ಆ ಅರುಣ್ ಕುಮಾರ್ ಪುತ್ತಿಲರವರು ಶನಿ ಪೂಜೆ ಮಾಡಿ ಆ ಶನಿ ಪೂಜೆ ಆರತಿಯನ್ನು ಭಕ್ತಾದಿಗಳು ಇನ್ನೂ ತಗೊಳ್ತಾ ಇದ್ದಾರೆ ಅಷ್ಟೆ. ಕೂಡಲೇ ಸಭೆ ಪ್ರಾರಂಭ ಮಾಡಿ ಎನ್ನ ಸುಧನ್ನೋ ಸಭೆ ಪ್ರಾರಂಭ ಮಾಡಿ ಪ್ರಾರಂಭದಲ್ಲೇ ಅರ್ಚಕನನ್ನೇ ಬಯಲಿಗೆ ಶನಿ ಪೂಜೆಯಂತ ಏನಾದರೂ ಹೇಳಿದ್ರು ಬಿಟ್ಟು ಅರ್ಚಕ ನಾನು 23 ವರ್ಷದಿಂದ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ನಾನು ಸಹ ಒಳಗೆ ಗರ್ಭೋಡಿಯಲ್ಲಿ 8 ಗಂಟೆಗೆ ಪೂಜೆ ಮಾಡಿ ಹೊರಗೆ ಬರ್ತಾ ಇದ್ದೇನೆ ಅಷ್ಟೆ. ಆ ಸಂದರ್ಭದಲ್ಲಿ ಅಲ್ಲಿ ಬೈದು ಕೇಳ್ತಾ ಇದ್ದೆ. ಆ ರಮೇಶ್ ಭೈ ಪಡ್ತಾ ಅರ್ಚಕ ಅವನ ಎರಡೂ ಮೀಸೆಯನ್ನು ಗೂಳಿಸಿ ತಲೆ ಗೂಳಿಸಿ ಅವನನ್ನು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಲಿಕ್ಕೆ ಉಂಟು ಅಂತ ಅವನು ಶಪಥ ಮಾಡಿದ್ದಾನೆ ಸರ್. ಅಲ್ಲಿ 100 ಜನರ ಮುಂದೆ ನನಗೆ ಸತ್ತ ಹಾಗೆ ಆಯಿತು. ತಾನು ಈ ದೇವಸ್ಥಾನದಲ್ಲಿ ದುಡ್ದು ಏನು ಪ್ರಯೋಜನ? ಈ ದೇವರು ನನಗೆ ಕೊಟ್ಟ ವರವಾಯಿತು. ಬೇಕಾ ಅರ್ಚಕನಿಗೆ ಪೂಜೆ ಕೆಲಸ ಎಲ್ಲಿಗಾದರೂ? ಇಷ್ಟು ವರ್ಷ ಪೂಜೆ ಮಾಡಿ ದಿವಸಕ್ಕೆ 2 ಜೀವ ಕೊಡುವಂತಹ ಮೃತ್ಯುಂಜಯ ರುದ್ರದೇವರ ಪೂಜೆ ಮಾಡಿ ನನಗೆ ಈ ರೀತಿಯ ಅವಮಾನ, ನಾನು ಬದುಕಬೇಕು, ನನಗೆ ಪೂಜೆಯೂ ಬೇಡ ಜೀವನವೂ ಬೇಡ ಅಂತ ಅನ್ನಿಸ್ತಾ ಇದೆ. ಇಂತಹ ಒಂದು ಕ್ರೂರತ್ವ, ಕ್ರೂರಿಯನ್ ಒಂದು ಹಿಂದುತ್ವವಾದಿ, ಇವನೊಬ್ಬ ಹಿಂದೂ ಅರ್ಚಕ ಹಿಂದೂ ದೇವಸ್ಥಾನದಲ್ಲಿ ನಿಂತುಕೊಂಡು ಈ ರೀತಿ ಒಂದು ಬೈಯುವುದು ಅಂದರೆ ಇದು ಎಲ್ಲ ಅರ್ಚಕರಿಗೆ ಬೇಸರದ ಸಂಗತಿ. ಅದು ಒಬ್ಬ ಬ್ರಾಹ್ಮಣನ, ಇದನ್ನು ಸಾರ್ವಜನಿಕರೇ ಇದನ್ನು ಅರ್ಥ ಮಾಡಿಕೊಳ್ಬೇಕಷ್ಟು, ಅವರೇ ಇದಕ್ಕೆ ಉತ್ತರ ಕೊಡಬೇಕಷ್ಟು. ಇದು ಹಿಂದುತ್ವವಾದಿಯ,